ದಕ್ಷಿಣ ಕನ್ನಡ ಜಿಲ್ಲೆಯ ಪಕ್ಕದ ಉಡುಪಿ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಮಳೆಗೆ ಮತ್ತೊಬ್ಬ ವ್ಯಕ್ತಿ ಬಲಿಯಾಗಿದ್ದಾರೆ. ದೇವಸ್ಥಾನಕ್ಕೆ ಹೋಗುವಾಗ ನೀರು ಪಾಲಾಗಿದ್ದಾರೆ ವ್ಯಕ್ತಿ ಕುಬ್ಜಾ ನದಿ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ. ನೀರಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ ಶೇಷಾದ್ರಿ ಎನ್ನುವರು. ಅವರ ಶವವೂ ಕೂಡ ಈಗ ಪತ್ತೆಯಾಗಿದೆ. ಕಮಲಶಿಳೆಯ ಶೇಷಾದ್ರಿ ಐತಾಳ್ ಮೃತಪಟ್ಟವರು. ಅವರ ಮೃತದೇಹವೂ ಕೂಡ ಪತ್ತೆಯಾಗಿದೆ. ಕಮಲಶಿಳೆ ದೇವಸ್ಥಾನದ ಪೂಜೆಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ನಡೆದಿರುವಂತ ಘಟನೆ ಇದು. ಕುಬ್ಜಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ ಶೇಷಾದ್ರಿ ಐತಾಳ್. ನಿನ್ನೆ ಬೈಕಲ್ಲಿ ನೀರಿಗೆ ಬಿದ್ದು ಒಬ್ಬರು ಮೃತಪಟ್ಟಿದ್ರು ಉಡುಪಿ ಜಿಲ್ಲೆಯಲ್ಲಿ. ಇವತ್ತು ಮತ್ತೊಬ್ಬರು ಮಳೆಯ ಕಾರಣದಿಂದಾಗಿ ಮೃತಪಟ್ಟಿರುವಂತ ಘಟನೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲಿ. ದಿನೇಶ್, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಉಡುಪಿ ಜಿಲ್ಲೆಯಲ್ಲಿ ಬೆಳಗಿನಿಂದಲೂ ಕೂಡ ಸಾಕಷ್ಟು ಜೋರಾದಂತ ಮಳೆ ಬರ್ತಾ ಇದೆ. ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿ ಆಗ್ತಿದೆ. ಆದ್ರೆ ಒಂದೇ ದಿನ ಇವತ್ತು ಎರಡು ಬಲಿಯಾಗಿರುವಂತದ್ದು, ಅಂದ್ರೆ ಒಂದೇ ದಿನ ಎರಡು ಬಲಿಯಾಗಿರುವಂತ, ನಿನ್ನೆ ರಾತ್ರಿ ವೇಳೆಗಾಗ್ಲೇ ದಿವಾಕರ್ ಶೆಟ್ಟಿ ಎಂಬುವರು ಏನು ಕೆರೆಗೆ ಬಿದ್ದು ಸಾವನ್ನಪ್ಪುತ್ತಾರೆ, ಮತ್ತೆ ಇವತ್ತು ಶೇಷಾದ್ರಿ ಐತಾಳ್ ಎಂಬುವರು ಕುಬ್ಜ ನದಿಗೆ ಬಿದ್ದು ಸಾವನ್ನಪ್ಪಿರುವಂತದ್ದು. ಅಂದ್ರೆ ಶೇಷಾದ್ರಿ ಐತಾಳ್ ಅವರು ಕುಬ್ಜ ನದಿ ತೀರದ ನಿವಾಸಿ. ಇವರು ಏನು ಕಮಲಶಿಲೆ ದೇವಸ್ಥಾನಕ್ಕೆ ತೆರಳುತ್ತಾ ಇರ್ತಾರೆ. ಈ ವೇಳೆಯಾಗಿ ಇವರು ಕಾಲು ಜಾರಿ ನದಿಗೆ ಬಿದ್ದಿರುವಂತದ್ದು. ಬಿದ್ದ ನಂತರದಲ್ಲಿ ಸಾಕಷ್ಟು ಹುಡುಗಾಟ ನಡೆಸಿ ಒಂದು ಬಿದ್ದ ಏನು ಸ್ಥಳದಿಂದ 100 ಮೀಟರ್ ಅಂತರದಲ್ಲಿ ಸಿಕ್ಕಿರುವಂತದ್ದು. ಅಂದ್ರೆ ಸ್ಥಳೀಯ ಮುಳುಗು ತಜ್ಞರೊಬ್ಬರು ಬಂದು ಇವರ ಶವವನ್ನು ಮೇಲಕ್ಕೆ ಎತ್ತಿರುವಂತದ್ದು. ಒಟ್ಟಿನಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಬರ್ತಾ ಇದ್ರೆ ಇವತ್ತು ಎರಡನೇ ಬಲಿ ಆಗಿರುವಂತದ್ದು ರಕ್ಷತೆ. ಧನ್ಯವಾದ ದಿನೇಶ್ ಮಾಹಿತಿಗೆ. News for